ఇవిడు మన సైట్లో వీళ్ళు ఉండరా? ನಾನು ಫೋನ್ ಮಾಡಿದ್ದು ಅವನು ಬರ್ತೇನೆ ಅದೇನು ತಗ್ಲಾಕ್ಬೇಕು ಹಾಕೊಡ್ರಿ ಅದೇ ಕೊಡ್ರಿ ಹೇಳ್ತೀನಿ ಅಯ್ಯೋ ದೇವ್ರೆ ಎಂತ ಜನ ಇರ್ತಾರಪ್ಪ ಅನ್ಬೋದು ತನ್ನ ಜಾತಿ ಪ್ರಮಾಣ ಪತ್ರವನ್ನು ಪಡ್ಕೊಂಡು ಹೋಗ್ಬೇಕಾದ್ರೆ ನಾನು ನೋಡಿ ಅದನ್ನ ಪರಿಶೀಲನೆ ಮಾಡಿದಾಗ ಆ ಜಾತಿ ಪ್ರಮಾಣ ಪತ್ರವನ್ನು ಬೆಂಗಳೂರು ಪೂರ್ವ ತಾಲೂಕಿನಲ್ಲಿ ಕೊಟ್ಟಿರೋದು ಗೊತ್ತಾಗ್ತದೆ. ಇದಕ್ಕೆ ಸಂಬಂಧಿಸಿದಂತೆ ದಾಖಲೆಗಳನ್ನ ಪರಿಶೀಲನೆ ಮಾಡಿದಾಗ ವರ್ಗಾವಣೆ ಪತ್ರವನ್ನು ವರ್ತೂರು ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೊಟ್ಟಿರ್ತಾರೆ. ಅದನ್ನ ಪರಿಶೀಲನೆ ಮಾಡಿ ನಾನು ಹೋಗಿ ಅಲ್ಲಿನ ಮುಖ್ಯೋಪಾಧ್ಯಾಯರ ಹತ್ರ ಭೇಟಿ ಮಾಡಿ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದಾಗ ಮುನ್ನಾರಾಯಣನ ಮುಖ್ಯ ಶಿಕ್ಷಕರು ಈ ದಾಖಲೆಗಳನ್ನೆಲ್ಲ ಸೃಷ್ಟಿ ಮಾಡಿ ಕೊಟ್ಟಿರೋದು ತಿಳಿದು ಬಂದಿರ್ತದೆ. ಯಾವ ರೀತಿ ಸೃಷ್ಟಿ ಮಾಡಿದ್ದಾರೆ ಅಂದರೆ, ಏನು ಈ ವರ್ಷದ ಅಂತಿಮ ಪ್ರವೇಶ ಆದಮೇಲೆ ಏನು ಖಾಲಿ ಉಳಿದಿರ್ತಾರೆ ಜಾಗ, ಆ ಜಾಗ ಹಾಗೆ ಖಾಲಿ ಉಳಿಸ್ಕೊಂಡಿರ್ತಾರೆ. ಯಾರಾದರೂ ಬೇಕು, ನನಗೆ ವರ್ಗಾವಣಾ ಪತ್ರ ಬೇಕು ಅಂದರೆ ಆ ಶಾಲೆಯಲ್ಲಿ ಓದಿಲ್ಲ ಅಂದ್ರೂ ಅವ್ರಿಗೆ ಆ ವರ್ಗಾವಣೆ ಪತ್ರವನ್ನು ಕೊಟ್ಟು ದುಡ್ಡು ತಗೊಂಡು ಏನು ಈ ಪರಿಶಿಷ್ಟ ಜಾತಿಗಳಿಗೆ ಮತ್ತು ಯಾವ ಜನಗಳಿಗೆ ಸೇರಬೇಕಾಗಿದ್ದ ಫಲಾನುಭವಿಗಳ ಸತ್ತು ಮತ್ತು ಇದನ್ನು ಬೇರೆ ಯಾರ ಬೇರೆ ಜಾತಿಯವ್ರಿಗೆ ಕೊಟ್ಟು ಆ ಜಾತಿಯ ಸೌಲಭ್ಯಗಳನ್ನು ಕಿತ್ಕೊತಾ ಇದ್ರು. ಇದ್ರ ಬಗ್ಗೆ ನಾನು ಪೂರ್ಣವಾಗಿ ಮಾಹಿತಿ ಪಡೆದು ಬಿ ಒ ಅವ್ರಿಗೆ ಮತ್ತು ತಹಸೀಲ್ದಾರ್ಗೆ ಈಗಾಗಲೇ ದೂರನ್ನು ಸಲ್ಲಿಸಿರ್ತೇನೆ. ಇಂಥ ವ್ಯಕ್ತಿಗಳು ಮುಂದೆ ಇವ್ರಿಗೆಲ್ಲ ಪನಿಷ್ಮೆಂಟ್ ಆಗಬೇಕು, ಮತ್ತು ತಗೊಳ್ಳೋ ವ್ಯಕ್ತಿಗಳಿಗೆ ಮತ್ತು ಕೊಡೋವಂಥ ವ್ಯಕ್ತಿಗಳಿಗೂ ಇಬ್ಬರಿಗೂ ಶಿಕ್ಷೆ ಆಗಬೇಕಂತ ನಾನು ಈ ಮೂಲಕ ಹೇಳ್ತೀನಿ. ಅವರು ಇವತ್ತು ಅವರು ತಮ್ಮ ಹೋರಾಟ ಮಾಡ್ತಾ ಇದ್ದಾರೆ. ನಮಗೆ ಸಿಗಬೇಕಾಗಿರುವಂಥ ನಮಗೆ ಪರಿಶಿಷ್ಟ ಮತ್ತು ಪರಿಶಿಷ್ಟ ಪಂಗಡದವರು ಹೋರಾಟ ಈಗಲೂ ಮಾಡ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಬೆಂಗಳೂರಲ್ಲಿ ಅವ್ರ ಸಂಘಟನೆಗಳ ಮುಖಾಂತರ ಹೋರಾಟ ಮಾಡ್ತಾ ಇದ್ದಾರೆ. ಈ ರೀತಿ ನಕಲಿ ಪ್ರಮಾಣ ಪತ್ರಗಳು ಪಡೆದು ನಿಜವಾಗಲೂ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸಿಗಬೇಕಾಗಿರೋಂಥ ಸವಲತ್ತುಗಳು ಸಿಗ್ತಾ ಇಲ್ಲ. ಇದನ್ನು ಸರ್ಕಾರ ಕೂಡ ಎಚ್ಚೆತ್ಕೊಬೇಕು. ಈ ಸಂಬಂಧಪಟ್ಟ ವರ್ಗಾವಣೆ ಪತ್ರಗಳು, ನಕಲಿ ವರ್ಗಾವಣೆ ಪತ್ರಗಳು ನೀಡ್ತಾ ಇರೋಂಥ ಅಂತ ಯಾರು ಸಂಬಂಧಪಟ್ಟವ್ರಿಗೆ ಶಿಕ್ಷೆ ಮಾಡಬೇಕು.